श्रीमान श्रीमा वेकनाथार्यकताकिसरी वेदार्यव मे सन्नीधत्ता सदा यो निमचुत पद भुजयुक्मुम व्यामोहतरीतरा तृणाय मेने अस्मद्गुरो भगवत सद सिंधो राजस् चरण शरण प्रपद्ये जयत्याश्रित प्रभावान् प्रभावान्ीतया दिव्या परम व्योम भास्कर शिपियाद्रीमाराणनु ಸಾಧು ಜನರ ಉದ್ಧಾರಕ್ಕಾಗಿ ತಾಳಿದ ಅನೇಕ ಅವತಾರಗಳಲ್ಲಿ ಶ್ರೀರಾಮಾವತಾರ ಅತ್ಯಂತ ರಮಣೀಯವಾದದ್ದು ಶ್ರೀರಾಮಾವತಾರವನ್ನು ಎಲ್ಲ ಆಚಾರ್ಯರು ಬಹಳ ಅದ್ಭುತವಾಗಿ ಕೊಂಡಾಡ್ತಾರೆ ಭಗವಂತನಾದ ಶ್ರೀ ವಿಷ್ಣುವೇ ಶ್ರೀರಾಮನಾಗಿ ಅವತಾರ ಮಾಡಿದ ಎಂದು ಶ್ರೀ ವಾಲ್ಮೀಕಿ ಮಹರ್ಷಿಯು ತಮ್ಮ ಶ್ರೀಮತ್ ರಾಮಾಯಣವೆಂಬ ಪವಿತ್ರವಾದ ಗ್ರಂಥದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತಾರೆ ಶ್ರೀ ವಿಷ್ಣುವೇ ಸಾಕ್ಷಾತ್ ಶ್ರೀರಾಮಚಂದ್ರ ಶ್ರೀರಾಮಚಂದ್ರನೇ ವಿಷ್ಣು ರಾಮಾಯಣದಲ್ಲಿ ಬರುವ ಕೆಲವು ಘಟನೆಗಳಲ್ಲಿ ತಾನೇ ವಿಷ್ಣು ಎಂಬುದನ್ನು ಸ್ವಾಮಿ ತೋರಿಸ್ತಾನೆ ಅಲ್ಲಲ್ಲಿ ಅದನ್ನು ವಾಲ್ಮೀಕಿ ಮಹರ್ಷಿಗಳು ಸಹ ದಾಖಲೆ ಮಾಡ್ತಾರೆ ಹದಿನೆಂಟು ವಿಧವಾದ ಅರ್ಥಗಳನ್ನು ಅರ್ಥವಿಶೇಷಗಳನ್ನು ತಿರುಮಲೈ ನಂಬಿ ಎಂದು ಕರೆಯಲ್ಪಡುವ ಶ್ರೀ ಶ್ರೀಶೈಲಪೂರ್ಣರಿಂದ ಭಗವತ್ ರಾಮಾನುಜರು ಕಾಲಕ್ಷೇಪ ಕ್ರಮದಲ್ಲಿ ಶ್ರೀಮತ್ ರಾಮಾಯಣವನ್ನು ಶ್ರವಣ ಮಾಡಿದರು ಎಂಬುದನ್ನು ನಾವು ಅನುಭವಿಸುತ್ತಾ ಬರುತ್ತಿದ್ದೇವೆ ಕಳೆದ ಸಂಚಿಕೆಯಿಂದ ಹದಿನೆಂಟು ವಿಧವಾದ ಅರ್ಥಗಳು ಎಂದರೇನು ತತ್ವಪರವಾದ ಅರ್ಥ ಹಿತಪರವಾದ ಅರ್ಥ ತತ್ವಂ ಹಿತಂ ಪುರುಷಕಾರ ಪುಮರ್ಥ ಶೈಷ್ಯ ಎಂಬ ಆ ಶ್ಲೋಕವನ್ನು ಅನುಸಂಧಾನ ಮಾಡಿದವು ಆ ಒಂದು ಶ್ಲೋಕದಲ್ಲಿ ಹದಿನೆಂಟು ವಿಧವಾದ ತತ್ವಿಕ ತಾತ್ವಿಕವಾದ ಅರ್ಥವಿಶೇಷಗಳು ಅದೇ ರೀತಿ ಪುಮಾರ್ಥ ಪುರುಷಾರ್ಥ ಪುರುಷಾರ್ಥ ಪರವಾದ ಅರ್ಥವಿಶೇಷಗಳು ಇದನ್ನೆಲ್ಲ ಯಾವ ಕ್ರಮದಲ್ಲಿ ಉಪದೇಶ ಮಾಡಿದರು ಎಂದು ಕೇಳಿದರೆ ಒಮ್ಮೆ ಇವಾಗ ತಾತ್ವಿಕ ಪರವಾದ ಅರ್ಥ ಅದನ್ನು ಉಪದೇಶ ಮಾಡಬೇಕಾದ್ರೆ ಪೂರ್ತಿ ರಾಮಾಯಣವನ್ನು ತಿರುವು ಹಾಕಬೇಕು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಅನುಸಂಧಾನ ಮಾಡಬೇಕು ಪೂರ್ಣರು ಆ ಪರಿಪೂರ್ತಿ ರಾಮಾಯಣವನ್ನು ಶ್ಲೋಕಗಳನ್ನು ಅನುಸಂಧಾನ ಮಾಡಿ ಅದಕ್ಕೆ ತತ್ವಪರವಾದ ಅರ್ಥವಿಶೇಷಗಳನ್ನು ಮೊದಲು ರಾಮಾನುಜರಿಗೆ ತಿಳಿಸ್ತಾರೆ ಆ ರೀತಿ ಹದಿನೆಂಟು ಬಾರಿ ಇಪ್ಪತ್ನಾಲ್ಕು ಸಾವಿರ ಮತ್ತೆ ರಾಮಾಯಣವನ್ನು ಉಪದೇಶ ಮಾಡಬೇಕಾದರೆ ಅದಕ್ಕೆ ಪುರುಷಾರ್ಥ ಪರವಾಗಿ ಅರ್ಥವಿಶೇಷಗಳನ್ನು ತಿಳಿಸ್ತಾರೆ ಹೀಗೆ ಹದಿನೆಂಟು ಬಾರಿ ಅನುಸಂಧಾನ ಮಾಡ್ತಾರೆ ಪೂರ್ಣರು ಆ ಕಾಲದಲ್ಲಿ ಯಾವ ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಇಟ್ಕೊಳ್ಳಿ ಇವಾಗ ನಾವು ಈ ಕಾಲದಲ್ಲಿ ಉಪನ್ಯಾಸ ಮಾಡಬೇಕಾದ್ರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದ ಒಳಗಡೆ ನಾವು ಕಂಟೆಂಟನ್ನು ಕೊಡಬೇಕು ಅದು ಟು ದಿ ಪಾಯಿಂಟ್ ಮಾತಾಡಬೇಕಾಗತ್ತೆ ಆ ಕಾಲದಲ್ಲಿ ಆ ರೀತಿ ಅಲ್ಲ ಅವರ ಆಚಾರ್ಯರು ಕೂತು ಒಂದು ಗ್ರಂಥವನ್ನು ಉಪದೇಶ ಮಾಡೋದಕ್ಕೆ ಕೂತರೆ ಅವರು 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 ಉಪದೇಶ ಮಾಡ್ತಲೇ ಇರ್ತಾರೆ ಶ್ರವಣ ಮಾಡಿದವ್ರಿಗೂ ಕಾಲದ ಪರಿವೇ ಇರೋದಿಲ್ಲ ಅವರು ಹಗಲು ರಾತ್ರಿ ಅಂತ ನೋಡೋದಿಲ್ಲ ಪರೀಕ್ಷಿತ್ ಮಹಾರಾಜನು ಸಹ ಒಂದು ಏಳೇ ದಿನದಲ್ಲಿ ಸಪ್ತಾಹ ಕ್ರಮದಲ್ಲಿ ಶುಕಬ್ರಹ್ಮರ ಬಳಿ ಭಾಗವತವೆಂಬ ಪವಿತ್ರವಾದ ಗ್ರಂಥವನ್ನು ಶ್ರವಣ ಮಾಡಿದ ಆ ರೀತಿ ಉಪದೇಶ ಮಾಡ್ತಲೇ ಇರ್ತಾರೆ ಆಚಾರ್ಯರು ಇವರು ಪಾಡಿಯವರು ಕೇಳ್ತಲೇ ಇರ್ತಾರೆ ಆ ಕಾಲದಲ್ಲಿ ಟೈಮ್ ರೆಸ್ಟ್ರಿಕ್ಷನ್ಸ್ ಇಲ್ಲ ಆದರೆ ಈ ಕಾಲದಲ್ಲಿ ನಾವು ಟೈಮ್ ನೋಡಬೇಕಾಗತ್ತೆ ನೋಡಿ ಕಾಲಾತೀತನಾದ ಪರಬ್ರಹ್ಮನ ವಿಷಯವನ್ನು ಕುರಿತು ನಮ್ಮ ಗ್ರಂಥಗಳು ಮಾತಾಡ್ತವೆ ಅದಕ್ಕೆ ಕಾಲವೆಂಬ ಆ ಒಂದು ರಿಸ್ಟ್ರಿಕ್ಟೆಡ್ ಟೈಮ್ ಅಂತ ತಗೊಂಡ್ರೆ ನಾವು ಕಾಲಾತೀತನಾದ ಪರಬ್ರಹ್ಮನ ಬಗ್ಗೆ ತಿಳ್ಕೊಳ್ಳೋದು ಯಾವಾಗ ಪರಿಪೂರ್ಣವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನಾವು ಯಥಾಶಕ್ತಿ ಯಥಾಮತಿ ಈ ಕಾಲಘಟ್ಟದಲ್ಲಿ ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಮಾತ್ರ ನಾವು ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳೋದು ಅಥವಾ ಗ್ರಂಥದ ಕಾಲಕ್ಷೇಪ ಮಾಡೋದು ಸಾಧ್ಯವಾಗುತ್ತೆ ಆದರೆ ಕ್ರಮವಾಗಿ ಕಾಲಕ್ಷೇಪ ಮಾಡಬೇಕು ಎಂಬುದನ್ನು ಈ ಚರಿತ್ರೆ ಆಚಾರ್ಯರ ಚರಿತ್ರೆ ನಮಗೆ ತೋರಿಸುತ್ತೆ ಶ್ರೀಶೈಲಪೂರ್ಣರು ಉಪದೇಶ ಮಾಡ್ತಲೇ ಹೋಗ್ತಾರೆ ಹದಿನೆಂಟು ಬಾರಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಉಪದೇಶ ಮಾಡ್ತಾರೆ ಒಮ್ಮೊ ಒಮ್ಮೊಮ್ಮೆಯೂ ಒಂದೊಂದು ಪರವಾದ ಅರ್ಥವಿಶೇಷಗಳನ್ನು ಹೇಳ್ತಾರೆ ಭಗವದ್ ರಾಮಾನುಜರು ಅದು ಕೇಳುತ್ತಲೇ ಬಂದಿದ್ದಾರೆ ಅವ್ರಿಗೂ ಇದರಲ್ಲಿ ಬೇಜಾರು ಎಂಬುದಿಲ್ಲ ಇವರು ಉಪದೇಶ ಮಾಡೋರಿಗೂ ಸಹ ಬೇಸರವಿಲ್ಲ ಅವ್ರಿಗೆ ಬೋರಿಂಗೇ ಆಗೋದಿಲ್ಲ ಅಂತ ಕಾಣಿಸುತ್ತೆ ರಾಮನ ಪರಿಪೂರ್ಣವಾದ ಅನುಭೂತಿ ಇಬ್ಬರಲ್ಲೂ ಇದೆ ಆಚಾರ್ಯರು ಉಪದೇಶ ಮಾಡಬೇಕಾದ್ರೆ ಶ್ರೀರಾಮ ಇರ್ತಾರೆ ರಾಮನ ಆ ಗುಣಗಳನ್ನು ಅನುಭವಿಸುತ್ತಾ ಅನುಭವಿಸುತ್ತಾ ಉಪದೇಶ ಮಾಡ್ತಾರೆ ಆ ರೀತಿ ಶ್ರವಣ ಮಾಡಬೇಕಾದರೂ ಸಹ ಭಗವದ್ರಾಮಾಜರು ಆ ರೀತಿ ಕೇಳಿದ್ದಾರೆ ಅವರು ಅನುಭವಿಸುತ್ತಾ ಅನುಭವಿಸುತ್ತಾ ಕೇಳಿದ್ದಾರೆ ಅಂತಹ ಅದ್ಭುತವಾದ ಗ್ರಂಥ ವಿಶೇಷವಿದು ಹದಿನೆಂಟು ಪರವಾದ ಅರ್ಥಗಳಲ್ಲಿ ತಾತ್ವಿಕವಾದ ಅರ್ಥ ಅಂದರೆ ತತ್ವವನ್ನು ನಿರ್ಣಯ ಮಾಡುವಂತಹ ತತ್ವದ ಪರವಾದ ಅರ್ಥ ವಿಶೇಷಗಳನ್ನು ನಾವು ಕಳೆದ ಸಂಚಿಕೆಯಿಂದ ನೋಡುತ್ತಾ ಬರುತ್ತಿದ್ದೇವೆ ಎಲ್ಲೆಲ್ಲಿ ಶ್ರೀರಾಮಚಂದ್ರನನ್ನು ಮಹಾವಿಷ್ಣು ಅಥವಾ ಶ್ರೀಮನ್ನಾರಾಯಣ ಎಂದು ಕೊಂಡಾಡಿದ್ದಾರೆ ರಾವಣನ ವಾಕ್ಯದಲ್ಲೇ ಬರುತ್ತೆ ತಮ್ಮನ್ನೇ ರಾಘವಂ ವೀರಂ ನಾರಾಯಣ ಮನಾಮಯಂ ಯಸ್ಯ ವಿಕ್ರಮ ಮಾಸಾಧ್ಯ ರಾಕ್ಷಸ ನಿಧನಂಗತಾ ರಾಮರಾವಣರ ನಡುವೆ ಅತ್ಯಂತ ಅದ್ಭುತವಾದ ಕಾಳಗ ನಡೆಯತ್ತೆ ರಾಮನ ಭುಜಬಲದ ಪರಾಕ್ರಮವನ್ನು ರಾವಣ ನೋಡಬೇಕಾದ್ರೆ ತುಂಬ ಆಶ್ಚರ್ಯಪಡ್ತಾನೆ ತಮ್ಮನ್ನೇ ರಾಘವಂ ವೀರಂ ರಾಕ್ಷಸರು ಯುದ್ಧಭೂಮಿಯಲ್ಲಿ ಶ್ರೀರಾಮನ ಕೈಯಲ್ಲಿ ಹತರಾಗುವುದನ್ನು ನೋಡಿದರೆ ಗಮನಿಸಿದರೆ ಇವನೇ ಏಕೆ ಶ್ರೀ ನಾರಾಯಣನಾಗಿರಬಾರದು ಎಂದು ಮನಸ್ಸಿಗೆ ತೋಚುತ್ತದೆ ಇವನು ವೀರಾದಿ ವೀರ ಇವನ ಜೊತೆ ನಾವು ಚಟಾಪಟಿ ನಡೆಸೋದು ಇವನ ಜೊತೆ ಯುದ್ಧ ಮಾಡೋದು ನಮಗೆ ಕೀರ್ತಿ ನಾ ನಮಗೊಂದು ಪ್ರೈಡ್ ಇದ್ದ ಹಾಗೆ ಎಂದು ರಾವಣ ಹೇಳ್ತಾನೆ ಹಾಗೆ ವೀರ ಪರಾಕ್ರಮಶಾಲಿಯಾದ ಒಬ್ಬ ಮಹಾಪುರುಷನ ಪ ಪುರುಷನೊಟ್ಟಿಗೆ ಯುದ್ಧ ಮಾಡೋದು ಅದು ಅವರಿಗೆ ಅವ್ರ ಸ್ಟೇಟಸ್ಸಿಗೆ ಕರೆಕ್ಟಾಗಿರುತ್ತೆ ಹೌದೋ ಇಲ್ವೋ ಯಾವುದೋ ಒಬ್ಬ ವೀರನೇ ಅಲ್ಲದಿರೋ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಯುದ್ಧ ಮಾಡೋದಕ್ಕಿಂತಲೂ ತನಗೆ ಸರಿಸಮಾನವಾಗಿ ಇರುವಂತಹ ವೀರಪುರುಷನ ಬಳಿ ಯುದ್ಧ ಮಾಡೋದು ನಮಗೆ ತುಂಬ ಪ್ರೈಡ್ ಅದೊಂದು ಅದ್ಭುತವಾದ ವಿಷಯ ನಾವು ಅದಕ್ಕೆ ನಮಗೆ ಕೀರ್ತಿ ಕೊಡುವಂತಹ ವಿಷಯ ಎಂದು ರಾವಣನೇ ಭಾವಿಸ್ತಾನೆ ಆ ಕೀರ್ ಪಕ್ಷದಲ್ಲಿದ್ದಂತಹ ರಾವಣನೇ ಶ್ರೀರಾಮಚಂದ್ರನನ್ನು ವೀರ ಎಂದು ಕೊಂಡಾಡ್ತಾನೆ ಭಕ್ತರೆಲ್ಲ ಸೇರಿ ರಾಮಭಜನೆ ಮಾಡೋದಾಗಿರಲಿ ಅದೇನು ದೊಡ್ಡ ಆಶ್ಚರ್ಯವೇನಲ್ಲ ಭಕ್ತರೆಲ್ಲ ಸೇರಿ ವೀರ ಪುರುಷ ಪರಾಕ್ರಮಶಾಲಿ ಜಯ ಜಯ ಮಹಾವೀರ ಮಹಾಧೀರ ಧೌರೇಯ್ಯ ಎಂದು ಮಹಾವೀರ ವೈಭವಂ ಎಂದೇ ವೇದಾಂತ ದೇಶಿಕರು ಶ್ರೀರಾಮನ ಪರಾಕ್ರಮವನ್ನು ಕೊಂಡಾಡ್ತಾರೆ ಆ ಗದ್ಯದಲ್ಲಿ ಮಹಾವೀರ ವೈಭವಂ ಮಹಾವೀರನಾದ ಶ್ರೀರಾಮಚಂದ್ರನ ವೈಭವವನ್ನು ಕೊಂಡಾಡ್ತಾರೆ ಸ್ವಾಮಿ ವೇದಾಂತ ದೇಶಗರು ಭಕ್ತರೆಲ್ಲ ರಾಮನನ್ನು ಅಷ್ಟು ಆಶ್ಚರ್ಯವೇನಲ್ಲ ಆದರೆ ಶತ್ರು ಪಕ್ಷದಲ್ಲಿದ್ದು ಈಗ ಸ ಸೆಣಸಾಟ ಮಾಡ್ತಾ ಇರುವಂಥ ರಾವಣನೇ ರಾಮನ ಭುಜಫಲವದ ಪರಾಕ್ರಮದ ಬಗ್ಗೆ ತನ್ನ ಅಭಿಪ್ರಾಯವನ್ನು ತಿಳಿಸ್ತಾನೆ ಇವನು ವೀರಪುರುಷ ವೀರರಾಘವ ಎಂದು ಟೈಟಲ್ ಕೊಟ್ಟಿದ್ದು ರಾವಣ ನೋಡಿ ವೀರರಾಘವ ವಿಜಯ ರಾಘವ ಎಂದೆಲ್ಲ ನಾವು ರಾಮನನ್ನು ಕೊಂಡಾಡ್ತೇವೆ ಆ ವೀರ ರಾಘವ ಎಂದು ಮೊದಲು ಕರೆದದ್ದೇ ರಾವಣ ತಮ್ಮನ್ನೇ ರಾಘವಂ ವೀರಂ ಈ ವೀರಪುರುಷನಾದ ರಾಮನೇ ಏಕೆ ನಾರಾಯಣನಾಗಿರಬಾರದು ಎಂದು ರಾವಣನೇ ಆಶ್ಚರ್ಯಪಟ್ಟ ಅಂತಹ ಸಂದರ್ಭದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಒಂದೇ ಮುಹೂರ್ತದಲ್ಲಿ ಸಂಹಾರ ಮಾಡಬೇಕಾದರೂ ತನ್ನ ಪರಾಕ್ರಮವನ್ನು ತೋರಿಸ್ತಾನೆ ತನ್ನ ವೀರತ್ವವನ್ನು ಪ್ರದರ್ಶನ ಮಾಡ್ತಾನೆ ಶ್ರೀರಾಮಚಂದ್ರ ಮೂಲಬಲ ಸಹಿತ ರಾವಣನನ್ನು ಉರುಳಿಸಬೇಕಾದರೆ ಅವನ ಸಾಮ್ರಾಜ್ಯವನ್ನು ಕೆಡವಿ ಅವನ ಹತ್ತು ತಲೆಗಳನ್ನು ಕತ್ತರಿಸಿ ಅವನನ್ನು ಸಂಹಾರ ಮಾಡಬೇಕಾದರೂ ಇವನು ಸಾಮಾನ್ಯ ಪುರುಷ ಎಂದು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ ನೇಧಂ ಯಶೋ ರಘುಪತೆ ಸುರಯಾ ಚಯಾತ್ತ ಲೀಲಾತನೋರಧಿಕಾಮ್ಯ ವಿಮುಕ್ತಧಾಮ್ನಃ ರಕ್ಷೋಬೋ ಜಲಧಿಬಂಧನಮಸ್ತ್ರಪೂಗೈ ಕಿಂತಸ್ಯ ಶತ್ರುಹನನೆ ಕಪಯಸ್ಸಹಾಯ ಎಂದು ಶ್ರೀಮದ್ಭಾಗವತದಲ್ಲಿ ಶುಕಬ್ರಹ್ಮರು ಪರೀಕ್ಷಿತ್ ಮಹಾರಾಜನ ಬಳಿ ಉಪದೇಶ ಮಾಡ್ತಾರೆ ಶುಕಬ್ರಹ್ಮರು ಹೇಳ್ತಾರೆ ರಾಮಾವತಾರ ಅತ್ಯಂತ ಆಶ್ಚರ್ಯಕರವಾದ ತಪ್ಪ ನೇಧಂ ಯಶೋ ರಘುಪತೆ ರಘುಪತಿಯಾದ ಶ್ರೀರಾಮನ ಪರಾಕ್ರಮ ಎಂತಹದ್ದು ಅವನೇ ಸಾಕ್ಷಾತ್ ಶ್ರೀಮನ್ನಾರಾಯಣ ಲೀಲಾತನುಂ ಲೀಲೆಗೋಸ್ಕರವಾಗಿ ಈ ಲೀಲಾ ವಿಭೂತಿಯಲ್ಲಿ ರೂಪದಲ್ಲಿ ಅವತಾರ ಮಾಡಿದ್ದಾನೆ ಎಲ್ಲರಿಗೂ ಶಿಕ್ಷಣ ಮಾಡುವ ಸಲುವಾಗಿ ಸತ್ಯಂ ವದ ಧರ್ಮಂಚರ ಎಂಬ ಮಹಾಮೌಲ್ಯವನ್ನು ಯಾವ ರೀತಿ ನಾವು ಕೈಗೊಳ್ಳಬೇಕು ಅದನ್ನು ಸತ್ಯ ಎಂದರೇನು ಧರ್ಮ ಎಂದರೇನು ಇದನ್ನೆಲ್ಲ ಈ ಮೌಲ್ಯಗಳನ್ನೆಲ್ಲ ತಿಳಿಸೋದಕ್ಕೋಸ್ಕರವಾಗಿ ಸಾಕ್ಷಾತ್ ಪರಬ್ರಹ್ಮಭೂತನಾದ ನಾರಾಯಣನೇ ಶ್ರೀರಾಮನ ರೂಪದಲ್ಲಿ ಅವತಾರ ಮಾಡಿದ್ದಾನೆ ನೇದಂ ಯಶೋ ಆ ನಾರಾಯಣನ ಸಾಮರ್ಥ್ಯ ಎಂಥದ್ದು ಅಂದರೆ ಸಂಕಲ್ಪ ಮಾತ್ರದಿಂದಲೇ ವಿಶ್ವ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಅವನಿಗುಂಟು ಪರಮಾತ್ಮ ಶ್ರೀವೈಕುಂಠದಲ್ಲೇ ಕೂತು ರಾವಣ ಸಾಯಬೇಕು ಅಂತ ಸಂಕಲ್ಪ ಮಾಡಿದ್ರೆ ಅದು ನಡೆಯುತ್ತೆ ಯಥಾವತ್ತಾಗಿ ನಡೆಯುತ್ತೆ ಸಂಕಲ್ಪ ಮಾತ್ರದಿಂದಲೇ ವಿಶ್ವವನ್ನು ನಡೆಸ್ತಾನೆ ಪರಮಾತ್ಮ ಸಂಕಲ್ಪ ಹೊಂದಿದ್ದರೆ ಸಾಕು ಆದರೆ ಅವ ಅವತಾರ ಮಾಡಿದ್ದಕ್ಕೆ ಕಾರಣ ಏನು ಅಂದರೆ ಭಕ್ತರನ್ನು ಸಲುವ ಸಲುವಾಗಿ ಅಷ್ಟು ಮಾತ್ರವಲ್ಲ ಅವನ ಪರಾಕ್ರಮ ಎಂತಹದ್ದು ರಾವಣನ ವಿರುದ್ಧ ಅಷ್ಟು ದೀರ್ಘವಾದ ಕಾಲ ತಗೊಂಡು ಯುದ್ಧ ಮಾಡೋ ಅವಶ್ಯಕತೆ ಏನಿದೆ ನೇದಂ ಯಶೋ ರಘುಪತೆ ರಕ್ಷೋಬಧೋ ಜಲಧಿಬಂಧನ ಮಸ್ತ್ರಪೂಗೈ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಕಪಿ ಕರಡಿಗಳ ಸಹಾಯವನ್ನು ಯಾಚಿಸಿದ ಅಂದರೆ ಏನರ್ಥ ಅವನಿಗೆ ವಾಸ್ತವಿಕವಾಗಿ ಕಪಿಗಳ ಸಹಾಯದ ಅವಶ್ಯಕತೆ ಏನಿಲ್ಲ ಸಂಕಲ್ಪ ಮಾತ್ರದಿಂದಲೇ ಎಲ್ಲರನ್ನು ಸಲಹುವಂತಹ ಪರಮಾತ್ಮನು ರಾಕ್ಷಸರನ್ನು ಸಂಭಾರ ಮಾಡುವುದು ಅತ್ ಅಷ್ಟು ಆಶ್ಚರ್ಯ ಅಷ್ಟು ಅಷ್ಟೇನು ದೊಡ್ಡ ಕೆಲಸವೇನಲ್ಲ ಅವನು ಚಿಟಿಕೆ ಹೊಡೆಯುವಷ್ಟರೊಳಗಡೆ ಅವನು ಸಂಕಲ್ಪ ಮಾತ್ರದಿಂದಲೇ ರಾಕ್ಷಸರನ್ನು ಸಂಹಾರ ಮಾಡಬಹುದು ಆದರೆ ಅವನು ಕಪಿ ಸಹಾಯ ಯಾಚನೆ ಮಾಡಿದ್ದಕ್ಕೆ ಕಾರಣವೇನು ಅಂದರೆ ಅವರಿಂದ ಕೈಂಕರ್ಯವನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರವಾಗಿ ಅದು ಕಪಿ ಭಾಗ್ಯವೇ ಹೊರತು ಪರಮಾತ್ಮ ಅವನು ನಿಸ್ಸಮಾಭ್ಯದ ಅವನಿಗೆ ಸಮವಾಗಿ ಮತ್ತೊಬ್ಬರನ್ನು ಹೇಳೋದಿಕ್ಕೆ ಸಾಧ್ಯವಿಲ್ಲ ಅವನಿಗಿಂತಲೂ ಮಿಗಿಲಾಗಿ ಮತ್ತೊಬ್ಬರಿಲ್ಲ ಎಂದು ಹೇಳಿದ ಮೇಲೆ ಇವರ ಸಹಾಯದ ಅವಶ್ಯಕತೆ ಏನಿದೆ ಎಂದು ಸುಖಬ್ರಹ್ಮರು ಶ್ರೀರಾಮನನ್ನು ಕೊಂಡಾಡ್ತಾರೆ ಅಷ್ಟಕ್ಕೂ ಲೀಲಾ ವಿನೋದ ತಾನೆ ಲೀಲೆಗೋಸ್ಕರವಾಗಿ ರಾಮಾವತಾರ ಲೀಲೆಗೋಸ್ಕರವಾಗಿ ಕೃಷ್ಣಾವತಾರವಾಗಿರೋದ್ರಿಂದ ವಾಸ್ತವಿಕವಾಗಿ ರಾವಣನನ್ನು ಸಂಹಾರ ಮಾಡೋದು ಎಷ್ಟು ಮಾತ್ರ ರಾಮನಿಗೆ ಅವನಿಗಿರೋ ಪರಾಕ್ರಮ ನೋಡಿದರೆ ಅವನ ಸಾಮರ್ಥ್ಯ ನೋಡಿದರೆ ರಾವಣ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಆಂಜನೇಯ ಸ್ವಾಮಿಗೆ ಹೇಳ್ತಾನೆ ರಾವಣನಿಗೆ ಎಚ್ಚರಿಕೆ ಕೊಡಬೇಕಾದ್ರೆ ಬ್ರಹ್ಮ ಸ್ವಯಂಭುಶ್ಚತುರಾನನೋಭ ರುದ್ರಸ್ತ್ರಿನೇತ್ರೀಪುರಾಂತಕೋಬ ಇಂದ್ರೋ ನರೇಂದ್ರೋ ಸುರನಾಯಕೋಬ ತ್ರಾತುಂನ ಶಕ್ತಾಹ ರಾವಣನೇ ರಾಮನ ವಿರುದ್ಧ ಯುದ್ಧ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ನೀನು ರಾಮ ರಾಮನನ್ನು ಎದುರು ಹಾಕಿಕೊಂಡಿರೋದು ನಿನ್ನ ದೌರ್ಭಾಗ್ಯವೇ ಸರಿ ಸುಮ್ಮನೆ ಸೀತೆಯನ್ನು ರಾಘವನಿಗೆ ಒಪ್ಪಿಸಿದರೆ ನಿನ್ನ ಪ್ರಾಣ ಉಳಿಯತ್ತೆ ರಾಕ್ಷಸರ ಕುಲ ಉಳಿಯತ್ತೆ ಇಲ್ಲದೆ ಹೋದರೆ ಬ್ರಹ್ಮರುದ್ರಾದಿ ಯಾವ ದೇವತೆಗಳು ನಿನ್ನನ್ನು ಕಾಪಾಡಲು ಸಾಧ್ಯವಿಲ್ಲ ಎಂದು ಆಂಜನೇಯ ಸ್ವಾಮಿ ಹೇಳ್ತಾನೆ ಸ್ವಯಂಭುವಾದ ಚತುರ್ಮುಖ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದವನು ಮಹಾವಿಷ್ಣು ಆ ವಿಷ್ಣುವೇ ಈಗ ರಾಘವನಾಗಿ ಅವತಾರ ಮಾಡಿರೋದ್ರಿಂದ ಬ್ರಹ್ಮ ರುದ್ರ ಇಂದ್ರ ಮೊದಲಾದ ದೇವತೆಗಳು ನಿನ್ನ ಪರವಾಗಿ ಯುದ್ಧ ಮಾಡಿದರೆ ಮಾ ಮಾಡಿದರೂ ಸಹ ರಾಮನ ಮುಂದೆ ಅವರು ನಿಲ್ಲಲಾರಲು ಎಂದು ಎಚ್ಚರಿಕೆ ನೀಡ್ತಾನೆ ಅಂದರೆ ಬ್ರಹ್ಮರುದ್ರಾದಿ ದೇವತೆಗಳಿಗಿಂತಲೂ ಮಿಗಿಲಾದವನು ಶ್ರೀರಾಮಚಂದ್ರ ಅವನು ಪ್ರಪಂಚ ಸೃಷ್ಟಿ ಮಾಡುವಂತಹ ಒಡೆಯ ಅವನೇ ಸರ್ವಲೋಕ ನಿಯಾಮಕ ಎಂಬುದನ್ನು ಆಂಜನೇಯ ಸ್ವಾಮಿ ಕಂಡುಕೊಂಡ ಅದನ್ನೇ ರಾವಣನಿ ಹೇಳ್ತಾನೆ ಎಚ್ಚರಿಕೆ ಕೊಡಬೇಕಾದ ಅದೇ ರೀತಿ ಕೆಲವು ಸಂದರ್ಭಗಳಲ್ಲಿ ಶ್ರೀರಾಮನಾರು ಎಂಬುದನ್ನು ವಾಲ್ಮೀಕಿ ಮಹರ್ಷಿ ಪ್ರಕಟವಾಗಿ ಹೇಳ್ತಾರೆ ಒಂದು ಶ್ಲೋಕ ಹೇಳುತ್ತೆ ಇದನ್ನು ಅಭಯಪ್ರಧಾನ ಸಾರ ಎಂಬ ಗ್ರಂಥದಲ್ಲಿ ಸ್ವಾಮಿ ವೇದಾಂತ ದೇಶಿಕರು ಅಪ್ಪಣೆ ಕೊಡಿಸಿದ್ದಾರೆ ಅದರಲ್ಲಿ ಹಲವು ಅಧ್ಯಾಯಗಳಿದೆ ಅದರಲ್ಲಿ ಪರತತ್ವ ನಿರ್ಣಯಂ ಎಂಬ ಅಧ್ಯಾಯದಲ್ಲಿ ಕೆಲವು ಪ್ರಮಾಣ ಶ್ಲೋಕಗಳನ್ನು ತೋರಿಸ್ತಾರೆ ಎಲ್ಲೆಲ್ಲಿ ಶ್ರೀರಾಮಚಂದ್ರನ ಪ್ರಭಾವ ನಮಗೆ ಗೊತ್ತಾಗತ್ತೆ ಎಲ್ಲಿ ಅವನೇ ಮಹಾವಿಷ್ಣು ಎಂದು ಹೇಳಲಾಗಿದೆ ಆ ಆ ಒಂದು ಕ್ರಮದಲ್ಲಿ ಅಲ್ಲಿ ಬರುವಂತಹ ಶ್ಲೋಕದಲ್ಲಿ ಚೃಂಭಿಂಥ ತದ್ಧರ್ದೃಷ್ಟ ಶೈವಂ ವಿಷ್ಣು ಪರಾಕ್ರಮೈ ಅಧಿಕಂ ಮೇ ನಿರೇ ದೇವಾ ಸರ್ಷಿ ಗಣಸ್ತದ ಎಂಬ ಆ ಶ್ಲೋಕದಲ್ಲಿ ಶ್ರೀರಾಮನಾರು ಎಂಬುದನ್ನು ಪರಶುರಾಮರು ಹೇಳ್ತಾರೆ ಶಿವಧನುರ್ಭಂಗ ಅತ್ಯಂತ ಅದ್ಭುತವಾದ ಪ್ರಸಂಗ ಕಲ್ಯಾಣಂ ವೈಭೋಗಂ ಎಂದು ನಾವು ಕೊಂಡಾಡ್ತಾರೆ ವೈಭೋಗ ವೈಭೋಗ ಅಂದರೆ ಅದು ಸೀತಾ ಕಲ್ಯಾಣವೇ ನಾವು ಬೇರೆ ಕಲ್ಯಾಣ ಆಗಿರಲಿ ಸೀತಾ ಕಲ್ಯಾಣದಲ್ಲಿ ಎಲ್ಲರೂ ಕುಲಬಾಂಧವರೆಲ್ಲ ಸೇರಿ ಆ ಪ್ರವರ ಆ ಕೌತುಕ ಬಂಧನ ನಾಲ್ಕು ವಿವಾಹ ನಡೆಯುತ್ತೆ ಒಂದೇ ವೇದಿಕೆಯಲ್ಲಿ ಲಕ್ಷ್ಮಣಸ್ವಾಮಿಗೂ ಭರತನಿಗೂ ಶತ್ರುಘ್ನಿಗೂ ಅದೇ ರೀತಿ ಸೀತೆಗೂ ಅದ್ಭುತವಾದ ವಿವಾಹ ಪ್ರಸಂಗವನ್ನು ವಾಲ್ಮೀಕಿ ಮಹರ್ಷಿ ತುಂಬ ವಿಶೇಷವಾಗಿ ಕೊಂಡಾಡ್ತಾರೆ ಶ್ರೀಮತ್ ರಾಮಾಯಣದಲ್ಲಿ ಆ ವೈಭೋಗ ಅದನ್ನು ಹೇಳಲು ಸಾಧ್ಯವಿಲ್ಲ ಅಲ್ಲಿ ಶಿವಧನುರ್ಭಂಗ ಆ ವೀರ್ಯ ಶುಲ್ಕವಾಗಿ ಶಿವಧನುರ್ಭಂಗ ಮಾಡಬೇಕಾದ ಅವಶ್ಯಕತೆ ಇತ್ತು ರಾಮನಿಗೆ ಜನಕ ಮಹಾರಾಜ ಒಂದು ಬಿಲ್ಲನ್ನು ಇಟ್ಟಿದ್ದ ಅದು ಹಳೇ ಕಾಲದ ಬಿಲ್ಲು ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಪರಮಶಿವ ಪ್ರಯೋಗ ಮಾಡಿದಂತಹ ಬಿಲ್ಲು ಆ ಬಿಲ್ಲನ್ನು ದೇವತೆಗಳೆಲ್ಲ ಸೇರಿ ಜನಕ ಮಹಾರಾಜನ ಕುಲಪುರುಷನಾದ ಆ ಕುಲದ ಕೂಟಸ್ಥನಾದ ದೇವರಾತನೆಂಬ ಜನಕನಿಗೆ ಆ ಬಿಲ್ಲನ್ನು ಕೊಟ್ಟಿರ್ತಾರೆ ಆ ಬಿಲ್ಲನ್ನು ದೇವರ ಮನೆಯಲ್ಲಿಟ್ಟು ಅರಿಶಿಣ ಕುಂಕುಮ ಹಾಕಿ ಗಂಧಾಕ್ಷತೆಗಳನ್ನು ಹಾಕಿ ಪೂಜೆ ಮಾಡ್ತಾ ಬರುತ್ತಿದ್ದಾರೆ ಆ ಜನಕ ಸಂತತಿಯಲ್ಲಿ ಬಂದಂತಹ ಮಹಾರಾಜರೆಲ್ಲರೂ ಸಹ ಅದೊಂದು ಅದ್ಭುತವಾದ ಬಿಲ್ಲು ಈ ಬಿಲ್ಲನ್ನು ಯಾರು ಮುರಿಯುತ್ತಾರೋ ಅಂದರೆ ಆ ಬಿಲ್ಲನ್ನು ಎತ್ತಿ ಯಾರು ಹಗ್ಗವನ್ನು ಕಟ್ಟುತ್ತಾರೋ ಅವರಿಗೆ ನನ್ನ ಮಗಳನ್ನು ನೀಡುತ್ತೇನೆ ಎಂದು ಜನಕ ಮಹಾರಾಜ ಸ್ವಯಂವರವನ್ನು ಏರ್ಪಾಡು ಮಾಡಿದ್ದ ಆ ಸ್ವಯಂವರಕ್ಕೆ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕೊಂಡೊಯ್ತಾರೆ ಅಲ್ಲಿ ಶಿವಧನುರ್ಭಂಗ ಮಾಡ್ತಾನೆ ಶ್ರೀರಾಮಚಂದ್ರ ಯಾರಿಂದಲೂ ಎತ್ತಲು ಅಸಾಧ್ಯವಾದಂತಹ ಬಿಲ್ಲದು ಪರಮೇಶ್ವರನ ಶಿವಧನುಸ್ಸು ಅಂದರೆ ಅದು ಸಾಮಾನ್ಯವಾದ ಬಿಲ್ಲಲ್ಲ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಕಾಲಭೈರವನಾಗಿ ಪರಮೇಶ್ವರನು ಆ ದಕ್ಷ ಪ್ರಜಾಪತಿಯ ಯಜ್ಞವನ್ನು ಧ್ವಂಸ ಮಾಡಬೇಕಾದರೂ ಸಹ ಇದೇ ಬಿಲ್ಲನ್ನು ಉಪಯೋಗ ಮಾಡಿರ್ತಾನೆ ಅಂತಹ ಅದ್ಭುತವಾದ ಬಿಲ್ಲು ಅದನ್ನು ಮೇಲಕ್ಕೆ ಸಲೀಸಾಗಿ ಎತ್ತಿ ಕೆಳಗಿದ್ದಂತಹ ಹಗ್ಗವನ್ನು ಮೇಲಕ್ಕೆ ಕಟ್ಟಬೇಕಾದರೆ ಬಿಲ್ಲಿನ ಮಧ್ಯಭಾಗ ಮುರಿದು ಅದೊಂದು ಆಸ್ಫೋಟಿತ ಶಬ್ದ ಪ್ರಪಂಚ ಪೂರ್ತಿ ಕೇಳಿಸತ್ತೆ ಅಲ್ಲಿ ಪರಶುರಾಮರ ಕಿವಿಗೂ ಬೀಳುತ್ತೆ ಪರಶುರಾಮರು ಆಶ್ಚರ್ಯಪಡ್ತಾರೆ ಒಬ್ಬ ಬಾಲಕ ಇಂತಹ ಒಂದು ಸಾಹಸವನ್ನು ಮಾಡಿದ್ದಾನೆ ತನ್ನ ಪಾದ ಪ್ರಭಾವದಿಂದ ತನ್ನ ಪಾದುಕೆಯ ಪ್ರಭಾವದಿಂದ ಪತಿತಳಾದ ಅಹಲ್ಯ ಶಾಪವನ್ನು ವಿಮೋಚನೆ ಮಾಡಿದ್ದಾನೆ ಸಾಮಾನ್ಯವಾದ ಧನುಸಲ್ಲ ಶಿವಧನುಸು ಅದನ್ನು ಮುರಿದಿದ್ದಾನೆ ಅಂತ ಹೇಳಿದರೆ ಇವನು ಸಾಮಾನ್ಯವಾದ ಮನುಷ್ಯನಲ್ಲ ಇವನು ಸಾಕ್ಷಾತ್ ಮಹಾವಿಷ್ಣುವೇ ಆಗಿರಬೇಕು ಎಂದು ಭಾವಿಸಿದ ಪರಶುರಾಮರು ರಾಮನ ವಿರುದ್ಧ ಯುದ್ಧಕ್ಕೆ ನಿಲ್ಲಲು ಬರುತ್ತಾರೆ ರಾಮನ ರಾಮನ ಮುಂದೆ ಬಂದು ಈ ಶಿವಧನುರ್ಭಂಗ ಮಾಡಿದ್ದು ಅತ್ಯಂತ ಆಶ್ಚರ್ಯವೇನಲ್ಲ ನನ್ನ ಕೈಲಿ ವೈಷ್ಣವ ವೈಷ್ಣವಧನುಸಿದೆ ಇದು ನನ್ನ ತಂದೆ ಜಮದಕ್ಕಿ ಮಹರ್ಷಿಗಳು ನನಗೆ ನೀಡಿದ್ದಾರೆ ಇದರ ಮುಂದೆ ನೀನು ನಿಲ್ಲಲು ಸಾಧ್ಯವಿಲ್ಲ ಎಂದು ಸೆಣಸಾಟಕ್ಕೆ ನಿಂತು ಬಿಡ್ತಾರೆ ಪರಶುರಾಮರು ಇದರಿಂದ ಅವರೇನು ಪ್ರಪಂಚಕ್ಕೆ ರಾಮನ ಪರಾಕ್ರಮ ಎಷ್ಟು ಎಂಬುದನ್ನು ತೋರಿಸುವುದೇ ಪರಶುರಾಮರ ಉದ್ದೇಶವಾಗಿರುತ್ತೆ ಆ ಸಂದರ್ಭದಲ್ಲಿ ಬರುವಂತಹ ಶ್ಲೋಕವೇ ಇದು ಜೃಂಭಿತಂ ತದ್ದುರ್ದೃಷ್ಟ ಇದು ಹಿಂದೆ ಈ ಧನುಸ್ಸಿನ ಪ್ರಭಾವ ಶಿವಧನುಸ್ಸಿನ ಪ್ರಭಾವ ಎಂಥದ್ದು ಅಂದರೆ ಹಿಂದೆ ಹಿಂದೆ ಯುದ್ಧ ಮಾಡ್ತಾನೆ ಪರಮೇಶ್ವರ ವಿಷ್ಣುವಿನ ಜೊತೆಗೆ ಈ ಬಿಲ್ಲನ್ನು ಹಿಡಿದು ತ್ರಿಪುರ ಸಂಹಾರವಾದ ನಂತರ ದೇವತೆಗಳಲ್ಲಿ ಒಂದು ಸಂದೇಹ ಬರುತ್ತೆ ವಿಷ್ಣು ದೊಡ್ಡವನು ಶಿವ ದೊಡ್ಡವನು ಈ ಕಥೆಯಿಂದ ನಾವು ತಿಳ್ಕೊಳ್ಳೋದೇನು ಅಂದರೆ ಇದರಲ್ಲಿ ವಿಷ್ಣುವಿನ ಪರಾಕ್ರಮವೆಷ್ಟು ಎಂಬುದನ್ನು ಪ್ರಪಂಚಕ್ಕೆ ತೋರಿಸುವುದೇ ಪರಮೇಶ್ವರನ ಉದ್ದೇಶವೂ ಸಹ ಒಡನೆ ನಾವು ಈ ಕಥೆಯಲ್ಲಿ ಇದು ಶಿವ ಶಿವ ವೈಷ್ಣವರ ಜಗಳ ಇಲ್ಲಿ ಶೈವ ಪಕ್ಷಪಾತ ವಿಷ್ಣು ಪಕ್ಷಪಾತ ಇವರೆಲ್ಲ ವಿರೋಧಿಗಳು ಅಂತೆಲ್ಲ ನಾವು ಕೆಟ್ಟದಾಗಿ ಭಾವಿಸ್ಬಿಡಬಾರ್ದು ಅದನ್ನು ಅಧಮ ದೃಷ್ಟಿಯಿಂದ ನೋಡಬಾರ್ದು ಸರಿಯಾದ ದೃಷ್ಟಿಯಿಂದ ಗಮನಿಸಬೇಕು ಇಬ್ಬರಿಗೂ ಇಬ್ಬರ ನಡುವೆ ಯುದ್ಧವೇರ್ಪಡತ್ತೆ ಶಿವನಿಗೂ ವಿಷ್ಣುವಿಗೂ ನಡುವೆ ಯುದ್ಧವಾಗುತ್ತೆ ಚದುರ್ಮುಖ ಬ್ರಹ್ಮನ ಒಂದು ಗೋಷ್ಠಿ ದೇವತೆಗಳ ಗೋಷ್ಠಿಯಲ್ಲಿ ಒಂದು ಸಂದೇಹ ಬರುತ್ತೆ ವಿಷ್ಣು ದೊಡ್ಡವನು ಶಿವ ದೊಡ್ಡವನು ಅದರಲ್ಲಿ ಚತುರ್ಮುಖ ಬ್ರಹ್ಮ ವಿಷ್ಣು ಶಿವ ಇಬ್ಬರ ನಡುವೆ ಒಂದು ವಿರೋಧವನ್ನು ಏರ್ಪಡಿಸಲು ಅವರಿಬ್ಬರ ನಡುವೆಯಲ್ಲಿ ಯುದ್ಧವಾದ ನಂತರ ಆ ಸಂದರ್ಭದಲ್ಲಿ ವಿಷ್ಣುವಿನ ಧನುಸ್ಸಿನ ಮುಂದೆ ಮುಂದೆ ಶಿವನ ಧನುಸ್ಸು ಕುಗ್ಗುತ್ತದೆ ಆ ಆ ಶಿವಧನುಸ್ಸು ಕುಗ್ಗಿದ ನಂತರ ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಕಂಡುಕೊಂಡರು ಜೃಂಭಿತಂ ತದ್ಧನುರ್ದೃಷ್ಟ ಆ ಆ ಶಿವಶಕ್ತಿಯು ಶಿವನ ಸಾಮರ್ಥ್ಯವು ಶಿವನ ಬಿಲ್ಲು ಕುಂದು ಹೋದ ನಂತರ ಆ ಕೊರತೆ ಏರ್ಪಟ್ಟ ನಂತರ ವಿಷ್ಣು ಹಾಗೂ ಶಿವನ ಮಧ್ಯದಲ್ಲಿ ಪರಾಕ್ರಮಶಾಲಿಯಾದವನು ವಿಷ್ಣುವೇ ಎಂದು ಅಧಿಕಮ್ಮೇನಿರೇ ವಿಷ್ಣುಂ ಅಧಿಕನಾದವನು ದೇವತೆಗಳ ಒಡೆಯನಾದವನು ಬ್ರಹ್ಮರುದ್ರಾದಿ ಸಕಲ ದೇವತೆಗಳಿಗೂ ಸಾರ್ವಭೌಮನಾದವನು ಮಹಾವಿಷ್ಣುವೇ ಎಂದು ದೇವರ್ಷಿಗಳು ದೇವತೆಗಳೆಲ್ಲ ಕಂಡುಕೊಂಡರು ಎಂದು ಪರಶುರಾಮರು ನುಡಿಯುತ್ತಾರೆ ಆ ಸಂದರ್ಭದಲ್ಲಿ ವಿಷ್ಣುವೇ ಕುಗ್ಗಿಸಿದ ಆ ಬಿಲ್ಲನ ಶಿವಧನುಸನ್ನು ನೀನು ಆ ಶಿವಧನುಸ್ಸನ್ನು ಮುರಿದಿದ್ದು ಆಶ್ಚರ್ಯವೇನಲ್ಲ ಅಂತಾರೆ ಪರಶುರಾಮರು ಆಲ್ರೆಡಿ ಅದು ಕುಂದು ಹೋಗಿತ್ತು ವಿಷ್ಣುವಿನ ಪರಾಕ್ರಮಕ್ಕೆ ಇವಾಗ ನೀನು ಮೊದಲೇ ಮುರಿದಿದ್ದ ಪಿಲ್ಲನ್ನು ನೀನು ಮುರಿದಿದ್ದೀಯೇ ಅದೇನು ದೊಡ್ಡ ಆಶ್ಚರ್ಯವಲ್ಲ ಇವಾಗ ವೈಷ್ಣವ ವೈಷ್ಣವಧನುಸಿನ ಮುಂದೆ ನೀನು ನಿಲ್ಲಲು ಸಾಧ್ಯವಿಲ್ಲ ಎಂದು ಪರಶುರಾಮರು ಅಲ್ಲಿ ಒಂದು ಸಣ್ಣ ನಾಟಕ ಮಾಡ್ತಾರೆ ಅಲ್ಲಿ ಅದರಿಂದ ಇದರಿಂದ ನಿಮಗೆ ಗೊತ್ತಾಗತ್ತೆ ಅಂದರೆ ವಿಷ್ಣು ದೊಡ್ಡವನು ವಿಷ್ಣುವಿನ ಅವತಾರಿಯಾದ ಶ್ರೀರಾಮಚಂದ್ರನು ದೊಡ್ಡವನು ಈ ಕಥೆಯನ್ನು ತಪ್ಪಾಗಿ ತಿಳಿದುಕೊಳ್ಳಬಾರದು ವಿಷ್ಣುವಿಗೂ ಹಾಗೂ ಶಿವನಿಗೂ ನಡುವೆ ಒಂದು ಯುದ್ಧವಾದರೆ ಅಲ್ಲಿ ಶಿವನ ಉದ್ದೇಶವೇನು ಅಂದರೆ ವಿಷ್ಣುವಿನ ಪರಾಕ್ರಮವೆಷ್ಟು ಎಂಬುದ ಎಂಬುದನ್ನು ಪ್ರಪಂಚಕ್ಕೆ ತೋರಿಸಲು ಮಾತ್ರ ಇಲ್ಲಿ ಪರಶುರಾಮರಿಗೂ ರಾಮನಿಗೂ ಯುದ್ಧ ನಡೆಯುತ್ತೆ ಅಂತ ಮಾತ್ರಕ್ಕೇನು ಅರ್ಥ ಅವರಿಬ್ಬರು ವಿರೋಧಿಗಳು ಅಂತ ಅರ್ಥವಲ್ಲ ಆವಾಗವಾಗ ದೇವತೆಗಳು ಯುದ್ಧ ಮಾಡ್ತಾರೆ ಅದೇನಕ್ಕೆ ಅಂದರೆ ಗೆದ್ದವರ ಪ ಪರಾಕ್ರಮ ಎಂತಹದ್ದು ಪರಶುರಾಮರಿಗೂ ಭೀಷ್ಮಾಚಾರ್ಯರಿಗೂ ಯುದ್ಧ ನಡೆಯುತ್ತೆ ಅದರಲ್ಲಿ ಪರಶುರಾಮರೇ ಸೋಲ್ತಾರೆ ಭೀಷ್ಮನ ಪರಾಕ್ರಮ ಎಷ್ಟು ಎಂದು ತೋರಿಸಲೆಂದು ಪರಶುರಾಮರು ಮಾಡಿದ ಸಣ್ಣ ನಾಟಕ ಅದು ಅದರಿಂದ ಇದನ್ನು ತಪ್ಪಾದ ದೃಷ್ಟಿಯಲ್ಲಿ ನೋಡಬಾರ್ದು ಇಲ್ಲಿ ಉದ್ದೇಶವೇನು ಪಾಯಿಂಟ್ ಏನು ಅಂದರೆ ಮಹಾವಿಷ್ಣುವೇ ಶ್ರೀರಾಮಚಂದ್ರ ಅದು ಯಾಕೆ ಅಂತ ಕೇಳಿದ್ರೆ ಆ ಶಿವಧನುಸನ್ನು ಎತ್ತಿ ಹಿಡಿಯಲು ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯ ಎಂದು ತಿಳಿದ ಪರಶುರಾಮರು ಓಡೋಡಿ ಬಂದು ರಾಮನ ಮುಂದೆ ನಿಂತರು ಎಂದು ಹೇಳುವ ಈ ಪ್ರಕರಣದಲ್ಲಿ ಶ್ರೀರಾಮನಾರು ಎಂಬುದನ್ನು ವಾಲ್ಮೀಕಿ ಮಹರ್ಷಿಗಳು ಸ್ಪಷ್ಟವಾಗಿ ತೋರಿಸ್ತಾರೆ ಶ್ರೀಮತೇ ರಾಮಾನುಜಾಯ ನಮಃ